राज्य बीजेपी मत्तोंदु विकेट पतन आगिदे मुडगेरे शासक एंपी कुमारस्वामी बीजेपी गुड बाय हेळिदारे बीजेपी प्राथमिक सदस्यत्व के राजीनामेयन्न सल्लिसिदारे निरीक्षित इदु अंत अन्कोळ्ळबहुदु याकंत हेळिद्रे ओंदु 15 दिन अथवा ओंदु तिंगळ हिंदेने एंपी कुमारस्वामी अवरिगे टिकेट मिस आगुवंत साध्यतेगळिदे अन्नुवंत मुनसूचने अदु स्वतः अवरिगू गोत्तित्तु अंत अनिसुत्ते ಕಾದು ನೋಡಿದ್ರು ಸಿಗಲಿಲ್ಲ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಟಿಕೆಟ್ ನಿರಾಕರಣೆ ಆಗಿದೆ ಅವರಿಗೆ ಎಂಪಿ ಕುಮಾರಸ್ವಾಮಿ ಅವರು ಈಗ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ ನೋಡಿ ಈಗಾಗಲೇ ಆ ಪತ್ರಗಳನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ ರಾಜೀನಾಮೆ ಪತ್ರಗಳನ್ನು ಎಂಪಿ ಕುಮಾರಸ್ವಾಮಿಗೆ ಟಿಕೆಟ್ ಸಿಗದಿರೋದು ಕಾರಣ ಬಹಳಷ್ಟು ಇದೆ ಸ್ವಪಕ್ಷದ ವಿರುದ್ಧ ಮಾತನಾಡಿದ್ದು ಗಾಂಧಿ ಪ್ರತಿಮೆ ಮುಂದೆ ವಿಧಾನಸೌಧ ಮುಂದೆ ಗಾಂಧಿ ಪ್ರತಿಮೆ ಇದೆಯಲ್ಲ ಅಲ್ಲಿ ಬಂದು ಏಕಾಂಗಿಕ ಪ್ರತಿಭಟನೆ ಮಾಡಿದ್ದು ಅದರ ಜೊತೆಗೆ ಚೆಕ್ ಬೌನ್ಸ್ ಪ್ರಕರಣ ಆಮೇಲೆ ಅಲ್ಲಿ ಆನೇದ ಕಾಡನ ದಾಳಿಯಾಗಿ ಸತ್ತಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಬಟ್ಟೆ ಹರ್ಕೊಂಡು ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದು ಎಲ್ಲ ಕಾರಣಗಳು ಇದಾವೆ ಆಮೇಲೆ ದೀಪಕ್ ದೊಡ್ಡಯ್ಯಗೆ ಅಲ್ಲಿ ಟಿಕೆಟ್ ಫೈನಲ್ ಮಾಡಲಾಗಿದೆ ಅವರು ಎರಡು ಬಾರಿ ಟಿಕೆಟ್ ಮಿಸ್ ಆಗಿತ್ತು ಅವರಿಗೆ ಬಟ್ ಎಲ್ಲ ಒಂದ ಕಡೆ ಕಾಂಗ್ರೆಸ್ ಪರವಾಗಿ ಇವರು ಕೆಲಸ ಮಾಡಿದ್ದಾರೆ ಕೆಲವೊಂದಿಷ್ಟು ಸ್ಥಳೀಯ ಚುನಾವಣೆಗಳಲ್ಲಿ ಅನ್ನುವಂತ ಆರೋಪ ಇತ್ತು ಹಾಗಾಗಿನೇ ಈಗ ಎಂಪಿ ಕುಮಾರಸ್ವಾಮಿಗೆ ಟಿಕೆಟ್ ಮಿಸ್ ಆಗಿದೆ ಎಂಪಿ ಕುಮಾರಸ್ವಾಮಿ ಅವರ ಮೇಲೆ ಸಾಲು ಸಾಲು ಆರೋಪಗಳಿತ್ತು ಹಾಗಾದ್ರೆ ಜೆಡಿಎಸ್ ಸೇರ್ಪಡೆಗೊಳ್ತಾರಾ ಎಂಪಿ ಕುಮಾರಸ್ವಾಮಿ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಜೆಡಿಎಸ್ ಸೇರುವಂತ ಸಾಧ್ಯತೆಗಳಿದ್ದಾವೆ ದೀಪಕ್ ದೊಡ್ಡಯ್ಯಗೆ ಮಣೆ ಹಾಕಿದೆ ಬಿಜೆಪಿ ಹೈ ಕಮಾಂಡ್ ನೋಡಿ ಈಗಾಗಲೇ ಜೆಡಿಎಸ್ ಟಿಕೆಟ್ ಅನೌನ್ಸ್ ಆಗಿದ್ರು बट जे डी एस कड़े मुख ಮಾಡಬಹುದು ಅನ್ನುವಂತ ಸಾಧ್ಯತೆಗಳಿದ್ದಾವೆ ಆದರೆ ಕಾಂಗ್ರೆಸ್ ಹೇಳಕಾಗಲ್ಲ ಕಾಂಗ್ರೆಸ್ ಇನ್ನು ಅಲ್ಲಿ ಟಿಕೆಟ್ ಫೈನಲ್ ಮಾಡಿಲ್ಲ ಮೂಡಿಗೆರೆ ಪೆಂಡಿಂಗ್ ಇಟ್ಟಿದೆ ಮೋಟಮ್ನೂರು ಮಗಳ ಟಿಕೆಟ್ ಕೊಡಬಾರದು ಅಂತ ಸಾಕಷ್ಟು ಆಕ್ರೋಶ ಇದೆ ಕಾಂಗ್ರೆಸ್ ನಲ್ಲಿ ಹಾಗಾಗಿ ಕಾಂಗ್ರೆಸ್ ಬಿಟ್ರೆ ಜೆ ಡಿ ಎಸ್ ಕುಮಾರಸ್ವಾಮಿ ಅವರ ಜೊತೆಗೆ ಆಲ್ರೆಡಿ ಎಂಪಿ ಕುಮಾರಸ್ವಾಮಿ ಅವರು ಈ ಹಿಂದೆ ಮೂಡಿಗೆರೆಗೆ ಅವರ ಪಂಚರತ್ನ ಯಾತ್ರೆ ಹೋಗಿತ್ತಲ್ವಾ आगले चर्चेगळागिदे ओंदु हंतदल्ली अंत हेळलाग्ता इदे हागागिने कुमारस्वामी अवरिगे जेडीएस गे तेगेदुकोंडु बंद्रे मलेनाडु भागदल्ली मत्ते पक्षक्के हेच्चिन बल बरुत्ते अन्नुवंत चिंतनेयल्लू कूड माजी मुख्यमंत्री एच डी कुमारस्वामी इरबहुदु याकंतंद्रे ई हिंदे ओंदु सण्ण सुळिवु कूड सिक्कित्तु एंपी कुमारस्वामी अवरिगे टिकेट बहुतेकवागि सिगोदु डौट अंत मत्तष्टु माहिति राजकुमार कोड्तारे राजकुमार ಎಲ್ಲ ಒಂದು ಕಡೆ ಎಂಪಿ ಕುಮಾರಸ್ವಾಮಿ ಅವರ ನಡವಳಿಕೆಗಳು ಸಾಲು ಸಾಲು ಆರೋಪಗಳೇ ಟಿಕೆಟ್ ಮಿಸ್ ಆಗಲಿಕ್ಕೆ ಕಾರಣ ಅಂತಾನ ಅದರ ಜೊತೆಗೆ ಅವರ ಮುಂದಿನ ನಡೆ ನಿಗೂಢನ ಹೇಗೆ ಆ ಪ್ರಭು ಏನು ಅಂತ ಹೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಒಂದು ಮಹತ್ವದ ಬದಲಾವಣೆ ಹಾಗೂ ಬೆಳವಣಿಗೆ ಆಗಿರುವಂತದ್ದು ಏನಂತ ಹೇಳಿದ್ರೆ ಈಗ ಹಾಲಿ ಶಾಸಕ ಎಂಪಿ ಕುಮಾರಸ್ವಾಮಿಗೆ ಟಿಕೆಟ್ ನಿರಾಕರಣೆ ಮಾಡಿಬಿಟ್ಟು ಏನು ಪಕ್ಷಕ್ಕಾಗಿ ದುಡಿದಂತಹ ದೀಪಕ್ ದೊಡ್ಡಯ್ಯನವರಿಗೆ ಮಣೆ ಹಾಕಿರುವಂತದ್ದು ಈ ಹಿಂದೆ ಏನು ಕಳೆದ ಒಂದು ತಿಂಗಳ ಹಿಂದೆ ಮೂಡಿಗೆರೆ ಕ್ಷೇತ್ರದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ನಡೆಯುವ ವೇಳೆಯಲ್ಲಿ ಯಡಿಯೂರಪ್ಪನವರು ಆಗಮಿಸಿದ್ರು ಆ ವೇಳೆ ಸಾಕಷ್ಟು ಜನರು ಏನು ಪ್ರತಿಭಟನೆಯನ್ನು ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಎಂಪಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ನೀಡಬಾರದು ನೀಡಿದರೆ ನಾವು ಯಾವುದೇ ಕಾರಣಕ್ಕೂ ಎಂಪಿ ಕುಮಾರಸ್ವಾಮಿ ಅವರ ಪರವಾಗಿ ನಾವು ಚುನಾವಣೆಯಲ್ಲಿ ಅವರ ಪರವಾಗಿ ಕೆಲಸ ಮಾಡೋದಿಲ್ಲ ಎಂಬ ಸ್ಪಷ್ಟವಾಗಿ ಏನು ಅವರಿಗೆ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಆ ವಿಜಯ ಸಂಕಲ್ಪ ಯಾತ್ರೆ ಕೂಡ ರದ್ದಾಗಿತ್ತು ಯಡಿಯೂರಪ್ಪನವರು ಹೋಗಂತ ಸಂದರ್ಭದಲ್ಲಿ ಎಂಪಿ ಕುಮಾರಸ್ವಾಮಿ ಅವರಿಗೆ ಒಂದು ಭರವಸೆಯನ್ನು ಸಹ ಕೊಟ್ಟಾಗಿದ್ರು ಯಾರು ಏನೇ ಹೇಳಿದ್ರು ಕೂಡ ನಿನಗೆ ಟಿಕೆಟ್ ನೀಡ್ತೀನಿ ಅಂತ ಹೇಳಿದ್ರು ಆದ್ರೆ ಕೊನೆ ಟೈಮ್ನಲ್ಲಿ ಈಗ ಎಂಪಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಈಗ ಈಗಾಗಲೇ ಮೂಡಿಗೆರೆ ಕ್ಷೇತ್ರಕ್ಕೆ ಜೆಡಿಎಸ್ ನ ಅಭ್ಯರ್ಥಿ ಘೋಷಣೆ ಆಗಿರುವಂತದ್ದು ಬಿಬಿ ನಿಂಗಣ್ಣವರು ಏನು ಅಭ್ಯರ್ಥಿ ಅಂತ ಈ ಹಿಂದೆ ಹೇಳಲಾಗ್ತಾ ಇತ್ತು ಆದ್ರೆ ಕಳೆದ ಕೆಲ ದಿನಗಳ ಹಿಂದೆ ಕಡೂರಿಗೆ ಎಂಪಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಂದಂತ ವೇಳೆಯಲ್ಲಿ ಈಗಾಗಲೇ ಟಿಕೆಟ್ ಘೋಷಣೆ ಆಗಿದ್ರೂ ಕೂಡ ಯಾರ್ಯಾರು ಟಾಸ್ಕ್ ಗಳು ಸರಿಯಾಗಿ ಮಾಡ್ತಾ ಇಲ್ಲ ಯಾರು ಕಾರ್ಯಕರ್ತರ ಜೊತೆ ಸರಿಯಾಗಿ ಬೆರೀತಾ ಇಲ್ಲ ಅಂತವ್ರಿಗೆ ಟಿಕೆಟ್ ಬದಲಾವಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ಈಗ ಈ ಬೆಳವಣಿಗೆ ಆಗಿರೋದ್ರಿಂದ ಇವರು ಜೆಡಿಎಸ್ ಕಡೆ ಮುಖ ಮಾಡಿದ್ದಾರೆ ಎಂಬ ಮಾತುಗಳು ಸಹ ಕೇಳಬರ್ತಾ ಇದೆ ಈಗ ಈ ಇಂದು ಬೆಳಗ್ಗೆ ಸಭಾಧ್ಯಕ್ಷರಿಗೆ ಏನು ಎಂಪಿ ಕುಮಾರಸ್ವಾಮಿ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ದಾರೆ ಅಲ್ಲದೆ ಪಕ್ಷದ ಸದಸ್ಯತ್ವ ಸ್ಥಾನಕ್ಕೂ ರಾಜೀನಾಮೆ ನೀಡ್ತೀನಿ ಎಂಬ ಮಾತನ್ನ ಹೇಳಿದ್ದಾರೆ ಈಗ ಜೆಡಿಎಸ್ ನ ಏನು ಬಾಗಿಲು ತಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಬಹುತೇಕ ಈ ಸಂಜೆ ವೇಳೆಗೆ ಇವರು ಯಾವೆಲ್ಲ ಬೆಳವಣಿಗೆಗಳು ಆಗುತ್ತೆ ಹಾಗೂ ಜೆಡಿಎಸ್ ಅಭ್ಯರ್ಥಿ ಇವರೇ ಆಗ್ತಾರೆ ಎಂಬುದನ್ನು ಸಹ ಕಾದು ನೋಡಬೇಕಾಗಿದೆ ಈಗ ದೀಪಕ್ ದೊಡ್ಡಯ್ಯನವರಿಗೆ ಬಿಜೆಪಿ ಪಕ್ಷ ಮಣೆ ಹಾಕಿದ್ದು ಬಹುತೇಕ ಅವರೇ ಅಭ್ಯರ್ಥಿಯಾಗಿ ಈಗ ಕಣದಲ್ಲಿದ್ದಾರೆ ಈಗ ಅವರು ಚುನಾವಣಾ ಪ್ರಚಾರದಲ್ಲಿ ತೊಡಗುವಂತದ್ದು ಈಗ ಬೆಂಗಳೂರಿನಲ್ಲಿ ಈಗ ಪತ್ರಿಕಾಗೋಷ್ಠಿ ನಡೆಸಿ ಎಂಪಿ ಕುಮಾರಸ್ವಾಮಿ ಅವರು ಏನು ತಮ್ಗ
ಆಗಿರೋ ಅನ್ಯಾಯವನ್ನು ಹೇಳ್ಕೊಂಡು ಈಗ ರಾಜೀನಾಮೆ ಪತ್ರವನ್ನು ನೀಡಿರುವಂತದ್ದು ಪ್ರಭು. ರಾಜಕುಮಾರ್, ಇನ್ನೊಂದು ಅಚ್ಚರಿ, ಬಟ್ ಎಷ್ಟು ಸತ್ಯನೋ ಗೊತ್ತಿಲ್ಲ, ಸಿ ಟಿ ರವಿ ವಿರುದ್ಧ ಅವ್ರಿಗೆ ಅಸಮಾಧಾನ, ಅವರೇ ಟಿಕೆಟ್ ತಪ್ಪಿಸಿದ್ದು ಅಂತ ಹೇಳ್ತಾ ಇದ್ದಾರೆ ಈಗ. ಅಂದ್ರೆ ಈಗ ಚಿಕ್ಕಮಗಳೂರಿನಲ್ಲೇ ಸಿ ಟಿ ರವಿ ವಿರುದ್ಧ JDS ನಿಂದ ಸ್ಪರ್ಧೆ ಮಾಡಬಹುದು ಅಂತಿದೆ. ಖಂಡಿತವಾಗ್ಲು ಏನು ಈ ಮಾತುಗಳು ನೆನ್ನೆ ಮೊನ್ನೆದಲ್ಲ, ಕಳೆದ 7-8 ತಿಂಗಳಿಂದ ಸಹ ಕೇಳ್ಬರ್ತಾ ಇರೋದು. ಸಿ ಟಿ ರವಿ ಅವರ ಜೊತೆ ಏನು ವಿಧಾನ ಪರಿಷತ್ ಸದಸ್ಯರಾಗಿರುವಂತ ಎಂ ಕೆ ಪ್ರಾಣೇಶ್ ಅವರು ಕೂಡ ಕೈ ಜೋಡಿಸಿದ್ದಾರೆ ಎಂಬ ಮಾತುಗಳು ಸಹ ಕೇಳ್ಬರ್ತಾ ಇರುವಂತದ್ದು. ಈ ಹಿಂದೆ ಸಾಕಷ್ಟು ತೊಂದರೆಗಳನ್ನ ಕೊಟ್ಟಿದ್ರು, ನನ್ನ ಬೆಳವಣಿಗೆ ಅವರು ಸಹಿಸ್ತಾ ಇಲ್ಲ, ಹಾಗಾಗಿ ಏನು ಒಂದು ಮುಸುಕಿನ ಗುದ್ದಾಟ ನಡೀತಾ ಇತ್ತು. ತೆರೆಮರೆಯಲ್ಲಿ ಈ ಗುದ್ದಾಟ ನಡೀತಾದ್ರೂ ಕೂಡ ಸಮಾಧಾನ ಮಾಡುವ ಪ್ರಯತ್ನ ಮಾಡ್ತೇನೆ ಎಂಬ ಮಾತುಗಳನ್ನ ಕೂಡ ಸಿ ಟಿ ರವಿ ಅವರು ಹೇಳ್ತಾ ಇದ್ರು. ಮೇಲ್ನೋಟಕ್ಕೆ ಇದು ಈ ರೀತಿ ಕೇಳ್ಬಂದ್ರು, ಹಿನ್ನೆಲೆ ಇದೇ ಆಗಿರುವ ಬೆಳವಣಿಗೆ ಎಂಬ ಮಾತುಗಳು ಸಹ ಜನರು ಮಾತನಾಡ್ತಾ ಇರುವಂತದ್ದು ಪ್ರಭು. ಥ್ಯಾಂಕ್ ಯು ರಾಜಕುಮಾರ್ ಮಾಹಿತಿಗಾಗಿ.